ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಏನಾದೆ, ಏನಾದರೂ ವಿಶೇಷ ಇದೆಯಾ? ಇವಾಗ ನೀನೇನು ಮಾಡ್ತೀಯ ಅಂತ ನಾವು ಕಾಯ್ತಾ ಇದ್ದೀವಿ. ಶಿವಗಾಮಿ ಮುಖನ ಕೊನೆಯದಾಗಿ ನೋಡಬೇಕು ಅಂದ್ಕೊಂಡಿರೋರು ಶಿವಗಾಮಿ ಮನೆಗೆ ಹೋಗಿ ನೋಡ್ಕೊಂಡ್ಬನ್ನಿ. ಏನೋ ಅದೇ ಸ್ಮಶಾನದಲ್ಲಿ ಹೆಣಕ್ಕೆ ಬೆಂಕಿ ಇಡೋಕ್ಕಿಂತ ಮುಂಚೆ ಯೋ ಯಾರ್ಯಾರ ಮುಖ ನೋಡ್ಬೇಕು ಅನ್ಸತಿ ನೋಡ್ಕೊಂಬಿಡ್ರಪ್ಪ ಅಂತಾರಲ್ಲ, ಹಾಗೆ ಹೇಳ್ತಾ ಇದ್ಯಾ? ಶಿವಗಾಮಿ ಮುಖನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ನಾನ್ ಮಾಡೋ ಪೂಜೆಗೆ, ನಾನ್ ಹೇಳೋ ಮಂತ್ರಕ್ಕೆ ಶಿವಗಾಮಿ ಮುಖ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಮುಖ ಚೇಂಜ್ ಆಗೋದ್ರಿಂದ ಅವಳಿಗೇನ್ ತೊಂದರೆ ಆಗತ್ತೆ? ಏನ್ ದಡ್ಡಿ ತರ ಮಾತಾಡ್ತಾ ಇದೀಯ? ನೀನು ಅನ್ನೋದಕ್ಕೆ ಆಧಾರನೇ ಆ ಮುಖ, ನಿನ್ನ ಐಡೆಂಟಿಟಿನೇ ಆ ಮುಖ. ಆ ಮುಖನೇ ನಿನಗಿಲ್ಲ ಅಂದ್ರೆ ನಿನ್ನನ್ನು ಯಾರು ನೀನು ಅಂತ ಒಪ್ಕೋತಾರೆ? ಶಿವಗಾಮಿ ಮನೆಯವರೇ ಅವಳನ್ನ ಶಿವಗಾಮಿ ಅಂತ ಒಪ್ಕೊಳ್ಳಲ್ಲ. ಈ ಸಮಾಜ ಅವಳನ್ನ ಶಿವಗಾಮಿ ಅಂತ ನಂಬಲ್ಲ. ಅವಳಿಂದ ಸ್ಯಾಲ್ರಿ ತಗೊಳ್ತಿರೋ ವರ್ಕರ್ಸೇ ಅವಳನ್ನ ಶಿವಗಾಮಿ ಅಂತ ಒಪ್ಪೋದಿಲ್ಲ. ಶಿವಗಾಮಿ ಅನ್ನೋ ಹೆಸರು, ಅವಳಿಗಿರೋ ಮರ್ಯಾದೆ ಎಲ್ಲದು ಅವಳನ್ನ ಬಿಟ್ಟು ಹೋಗುತ್ತೆ. ಅವಳ ಅಸ್ತಿತ್ವನೇ ಕಳ್ಕೊತಾಳೆ. ಅವಳ ಜನ್ಮ ಕೊಟ್ಟಿರೋ ಮಗು ಅವಳನ್ನ ಅಮ್ಮ ಅಂತ ಕರೆಯೋದಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಸೇಡ್ ತೀರ್ಸ್ಕೊಂಡಂಗಾಗತ್ತೆ. ನನ್ನನ್ನ ಹುಚ್ಚುನ್ ಮಾಡಿ ಮೆಂಟಲ್ ಹಾಸ್ಪಿಟಲ್ಗೆ ಹಾಕದ್ಲಲ್ಲ, ಅವಳಿಂದ ನನ್ನ ಮುಖ ಬದಲಾಗಿದ್ದು. ನನ್ನ ಐಡೆಂಟಿಟಿನೇ ನಾ ಕಳ್ಕೊಂಡೆ. ಇವತ್ತಿಗೂ ಕನ್ನಡಿಯಲ್ಲಿ ನನ್ನ ಮುಖ ನೋಡಿದಾಗ ಬೇರೆ ಯಾರ್ದು ಮುಖ ನೋಡ್ದಂಗಾಗುತ್ತೆ. ಪ್ರತಿ ಕ್ಷಣ ನಾ ಸತ್ತಂಗೆ ನನಗೆ ಬಾಷ್ಪ ಆಗುತ್ತೆ. ಒಬ್ರು ತಮ್ಮ ಮುಖನ ಕಳ್ಕೊಂಡಾಗ ನೋವು ಹೇಗಿರುತ್ತೆ ಅಂತ ಪದಗಳಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಪ್ರತಿ ಕ್ಷಣ ನಾನು ಅನುಭವಿಸ್ತಾ ಇದ್ದೀನಿ. ಅವಳು ಅನುಭವಿಸುವಾಗ ನಾನು ಮಾಡ್ತೀನಿ. ನಿಜವಾಗ್ಲೂ ಇದು ಸಾಧ್ಯ ಆಗತ್ತಾ? ನಿಂಗೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ, ಹಾಗಾದ್ರೆ ನಿನ್ನೊಂದು ಫೋಟೋ ಕೊಡು. ಒಂದೇ ಗಂಟೆಯಲ್ಲಿ ನಿನ್ನ ಮುಖನ ಬದಲಾಯಿಸಿ ತೋರಿಸ್ತೀನಿ. ಅಯ್ಯಯ್ಯೋ ಬೇಡಪ್ಪ, ನಾನು ಹಿಂಗೆ ಇದ್ರೂ ಚೆನ್ನಾಗಿದ್ದೀನಿ. ನನ್ನೊಂದು ಬಿಟ್ಬಿಡು, ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ, ನಾನು ಪೂಜೆಗೆ ವ್ಯವಸ್ಥೆ ಮಾಡ್ಕೋಬೇಕು. ಅಣ್ಣ ಏನೇನೋ ಹೇಳ್ತಿದ್ದಾನಲ್ಲ, ಅವನು ಹೇಳೋ ವಿಷಯ ಸಾಧ್ಯ ಆಗುತ್ತೆ ಅಂತ ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೂ ಕೇಳ್ಪಟ್ಟಿಲ್ಲ. ಆದ್ರೆ ಇವನು ಸುಮಾರು ಪವಾಡಗಳ್ಡ ನಮ್ಮ ಕಣ್ಮುಂದೇನೆ ಮಾಡಿದ್ದಾನೆ. ಏನಾಗುತ್ತೋ ಏನೋ, ನೋಡೋಣ ಬಿಡು. ಮಾವ ಸರಿ ನಡಿ ನೀನು. ನಿಮ್ಮಮ್ಮ ಇವತ್ತು ರಾತ್ರಿ ನಿದ್ದೆ ಮಾಡಬಾರ್ದು, ಇಡೀ ರಾತ್ರಿ ದೇವ್ರ ಮನೆಯಲ್ಲೇ ಕೂತಿರ್ಬೇಕು. ಹಾಗೇನಾದರೂ ಅವರು ದೇವ್ರ ಮನೆಯಿಂದ ಆಚೆ ಬಂದರೆ ಅವರು ಕನಸಲ್ಲೂ ನೆನೆಸಿರಲ್ಲ,
ಅಂತ ಅನಾಹುತ ಆಗತ್ತೆ. ನಿಮಗೆ ವಿಷಯ ಹೇಗೆ ಹೇಳದು? ಅಯ್ಯೋ ಪುಟ, ಇನ್ನೂ ಎದ್ದೆ ಇದೆಯಾ? ನೀನೀಗ ಅಮ್ಮನ ಜೊತೆ ಮಲ್ಕೋತೀಯೋ ನನ್ನ ಜೊತೆ ಮಲ್ಕೋತೀಯೋ? ನನ್ನ ಅಮ್ಮನ ಹತ್ರ ಏನೋ ಒಂದು ಹೇಳಬೇಕು. ನಾನು ರೂಮಲ್ಲೇ ಮಲ್ಕೋತೀನಿ. ಮಧ್ಯ ಅವ್ರಿಗೇನಾದ್ರೂ ಎಚ್ಚರಿಕೆ ಆದ್ರೆ ನಾನು ಮಾತಾಡಿಸ್ತೀನಿ. ಆ ಸರಿ ಪುಟ, ಮಲ್ಕೋ. ಓಂ ಕಾಳಿಯೇ ನಮಃ. ಓಂ ಕಾಳಿಯೇ ನಮಃ. ಓಂ ಬಟ್ ಸ್ವಾಹ. ಓಂ ಬಟ್ ಸ್ವಾಹ. ಓಂ ಕಾಳಿಯೇ ನಮಃ. ಓಂ ಕಾಳಿಯೇ ನಮಃ. ಓಂ ಕಾಳಿಯೇ ನಮಃ. ಕಾಳಿಯೇ ನಮಃ. ಓಂ ಕಾಳಿಯೇ ನಮಃ. ಓಂ ಕಾಳಿಯೇ ನಮಃ. ಓಂ ಕಾಳಿಯೇ ನಮಃ. ಓಂ ಕಾಳಿಯೇ ನಮಃ.